ನೋಡಿ, ನನ್ನ ಡ್ರಿಂಕ್ ರೆಡಿ ಆಗಿದೆ. ಯಾವಾಗಲೂ ನನ್ನ ಚಾನೆಲ್ ನೋಡೋರಿಗೆ ಗೊತ್ತಿರುತ್ತೆ ಏನು ಡ್ರಿಂಕ್ ಅಂತ, ಡಯಟ್ ಡ್ರಿಂಕ್ ಇದು. ಸೊ ಇದನ್ನು ಕುಡಿದ್ಬಿಟ್ಟು ಹೋಗಬೇಕು ನಾನು. ಎಲ್ಲಿಗೆ ಹೋಗ್ತಾ ಇದ್ದೀನಿ? ಸೊ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಏನು ಎತ್ತ ಅಂತ ತೋರಿಸ್ತೀನಿ ನಿಮಗೆ. ಇವತ್ತು ಎಲ್ಲಿಗೋ ಹೋಗ್ತಾ ಇದ್ದೀನಿ ನಾನು, ಅದಕ್ಕೆ ಚೆನ್ನ ಚೆನ್ನಾಗೆಲ್ಲ ರೆಡಿ ಆಗಿದ್ದೀನಿ. ಟಾಪ್ ಎಲ್ಲ ಚೆನ್ನಾಗಿದೆ ಕಲರು. ಅಲ್ಲಿ ಹೋದಾಗ ಫೋಟೋ ತೊಗೊಂಡಾಗ ವೀಡಿಯೋಸ್ ತೊಗೊಂಡಾಗ ಅಪ್ಲೋಡ್ ಮಾಡ್ತೀನಿ. ಸೊ ಈ ಡ್ರಿಂಕನ್ನು ಕುಡಿದ್ಬಿಟ್ಟು ಇವಾಗ ಹೊರಡ್ಬೇಕು. ಆಲ್ರೆಡಿ ಲೇಟ್ ಆಯಿತು, ಎಸ್ಟಿಮೇಟೆಡ್ ಇಷ್ಟೊರ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದಕ್ಕಿಂತ ಆಲ್ರೆಡಿ ಲೇಟ್ ಆಗಿದೆ. ಅದಕ್ಕೆ ನಾನೀಗ ಬೇಗ ಹೋಗಬೇಕು. ಅಷ್ಟೇ, ನಾನು ರೆಡಿ ಆಗಿದ್ದೀನಿ, ನನ್ನ ಹಸ್ಬೆಂಡು ರೆಡಿ ಆಗ್ತಾ ಇದ್ದಾರೆ. ಸೊ ಹೊರಡ್ತೀವಿ, ಹೊರಡ್ಬಿಟ್ಟು ಎಲ್ಲಿಗೆ ಆಯ್ತಾ ಅಂತ ತೋರಿಸ್ತೀನಿ. ಓಕೆ, ನೀ ರೆಡಿನಾ? ನಿಂದೇ ಲೇಟ್ ಆಗ್ತಾ ಇರೋದು. ಅದ್ಯಾವುದೋ ರೀಲ್ಸ್ ಅಲ್ಲಿ ಹೇಳಿದ್ದಲ್ಲ, ನಿನ್ ರೆಡಿ ಆಗೋದು ಲೇಟ್, ನಾನು ರೆಡಿ ಆಗೋದು ಲೇಟ್ ಆತ, ಹಂಗೆ ಪ್ರೂವ್ ಮಾಡ್ತಾ ಇದ್ಯಾ? ಮುಕ್ಕಾಲು ಗಂಟೆ ಎಲ್ಲ ರೆಡಿ ಆಗ್ತಾ ಇದ್ಯಾ? ಆಯ್ತಾ, ಹ್ಞೂ ಬಾ. ಮಾಸ್ಕ್ ಅಲ್ಲೇ ಐತೆ ಸೋಫಾ ಮೇಲೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ಗೆ ಬಂದಿದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ನನ್ನ ಚಾನಲಲ್ಲಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಸೊ ನಾನು ಇವತ್ತು ನಂದಿನಿ ದಮ್ ಬಿರಿಯಾನಿಗೆ ಬಂದಿದ್ದೀನಿ. ಸೊ ನೀವು ನೋಡ್ತಾ ಇರೋ ಹಾಗೆ ತೋರಿಸ್ತಾ ಇದ್ದೀನಿ ನಾನು ಪ್ಲೇಸ್ ಎಲ್ಲ, ಲೊಕೇಶನ್ ಹೇಗಿದೆ ಅಂತೇಳಿ. ತುಂಬ ಮಸ್ತ್ ಇದೆ ಲೊಕೇಶನ್ ಅಂತೂ. ಇದು ಹೊಸಕೋಟೆ ರೋಡಲ್ಲಿ ಲೊಕೇಟ್ ಆಗಿರೋದು, ಚನ್ಸಂದ ಹತ್ರ. ಸೊ ಹೊಸಕೋಟೆ ದಮ್ ಬಿರಿಯಾನಿ ಯಾರೆಲ್ಲ ತಿನ್ನೋಕೆ ಹೋಗ್ತೀರೋ ಡೆಫಿನೆಟ್ಲಿ ಅವರಲ್ಲಿ ನೆಲೆಸ್ಬಿಟ್ಟು ತಿನ್ನಲೇಬೇಕಾದ ಬಿರಿಯಾನಿ ಇದು. ಹೊಸಕೋಟೆ ರೋಡಲ್ಲೇ ಇದೆ, ಚನ್ಸಂದ್ರ ಹತ್ರ. ಸೊ ನೀವು ಲೊಕೇಶನ್ ಹಾಕಿದ್ರೆ ಆರಾಮಾಗಿ ಸಿಗುತ್ತೆ. ನಿಮಗೆ ಲೊಕೇಶನ್ ಬೇಕಂದರೂ ನನಗೆ ಕಮೆಂಟ್ಸಲ್ಲೇ ಮೆನ್ಷನ್ ಮಾಡಿದರೆ ನಾನು ಶೇರ್ ಮಾಡ್ತೀನಿ. ತುಂಬ ಸ್ಪೇಷಿಯಸ್ ಆಗಿದೆ, ಒಂದು ಹಳ್ಳಿ ಮಧ್ಯದಲ್ಲಿ ಮಾಡಿದ್ದಾರೆ. ಆ ಸೊಗಡೆ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಅಂತೂ ನೀವು ಬಂದುಬಿಟ್ರೆ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 7 ಗಂಟೆಯಿಂದ ಸ್ಟಾರ್ಟ್ ಆಗಿ ಎಂಡ್ ಟೈಮ್ ಅಂತ ಏನಿಲ್ಲ. ನೀವು ಬಂದರೆ ಬಿರಿಯಾನಿ ಇದ್ದರೆ ಸಿಗುತ್ತೆ, ಇಲ್ಲ ಅಂದರೆ ಸಿಗೋದಿಲ್ಲ. ಅದು ನಿಮ್ಮ ಅದೃಷ್ಟಕ್ಕೆ ಬಿಟ್ಟಿದ್ದು. ಸೊ ಒಂದು 7 ಗಂಟೆಯಿಂದ 11 ಗಂಟೆ ಒಳಗಡೆ ಬಂದರೆ ನಿಮಗೆ ಬಿರಿಯಾನಿ ಸಿಗುತ್ತೆ. 11 ಗಂಟೆ ಮೇಲೆ ಡೌಟು ಖಾಲಿ ಆಗ್ಬಿಟ್ಟಿರುತ್ತೆ, ಬಂದು ವೇಸ್ಟ್ ಆಗಬಾರ್ದು ಅಂತ ಹೇಳ್ತಾ ಇರೋದು. ಸೊ 7 ಗಂಟೆಯಿಂದ ನಿಮಗೆ ಬಿಸಿ ಬಿಸಿ ಚಿಕನ್ನು ಮಟನ್ನು ಎರಡು ದಮ್ ಬಿರಿಯಾನಿ ಸ್ಟಾರ್ಟ್ ಆಗುತ್ತೆ. ಸೊ ಲೇಟಾಗಿ ಬಂದರೆ ಖಾಲಿ ಆದರೆ ಅದು ನಿಮ್ಮ ಅದೃಷ್ಟ. ಸೊ ನೋಡಿ, ಸಾಕಾಗಿತ್ತು ಆ್ಯಕ್ಚುಲಿ ಬಿರಿಯಾನಿ ನಾನು ತೋರಿಸ್ತಾ ಇದ್ದೀನಿ. ಅವ್ರು ಸರ್ವ್ ಮಾಡೋದು ಅಷ್ಟೇ ಮಸ್ತಾಗಿ, ಪೀಸ್ ಅಂತೂ ಯಥೇಚ್ಛವಾಗಿ ಹಾಕ್ತಾರೆ, ಜಾಸ್ತಿ ಪೀಸ್ ಹಾಕ್ತಾರೆ. ಒಂದು ಸರಿ ತಿಂದವರು ಅಂತೂ ಇವ್ರ ಕ್ವಾಂಟಿಟಿಗೆ ವಿಸಿಟ್ ಮಾಡಬೇಕು, ಆ ಥರ ಹಾಕ್ತಾರೆ. ಸೊ ಹೊಸಕೋಟೆ ರೋಡಲ್ಲೇ ಇದೆ, ಯಾರಾದರೂ ಹೊಸಕೋಟೆ ದಮ್ ಬಿರಿಯಾನಿ, ಮನಿ ಬಿರಿಯಾನಿ, ಆನಂದ್ ಬಿರಿಯಾನಿ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಇಲ್ಲಿ ನಿಲ್ಲಿಸ್ಬಿಟ್ಟು ಟ್ರೈ ಮಾಡಿಬಿಟ್ಟೇ ಹೋಗಿ. 7 ಗಂಟೆಗೆ ಶುರು ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಟನ್ ಬಿರಿಯಾನಿ ತೊಗೊಂಡಿದ್ದೆ. ಸೊ ತೋರಿಸ್ತಿದ್ದೀನಿ ನಿಮಗೆ, ಯಥೇಚ್ಛವಾಗಿ ಜಾಸ್ತಿ ಪೀಸ್ ಹಾಕಿದ್ರು. ಆಮೇಲೆ ಮೊಟ್ಟೆ ಕೂಡ ಇರುತ್ತೆ, ಮೊಟ್ಟೆ ಕೂಡ ನಿಮಗೆ ಸರ್ವ್ ಮಾಡ್ತಾರೆ ಜೊತೇಲಿ, ಬಿರಿಯಾನಿ ಜೊತೇಲಿ. ಮಟನ್ ಬಿರಿಯಾನಿನೇ ಅಲ್ಲ, ಚಿಕನ್ ಬಿರಿಯಾನಿ ಕೂಡ ಇತ್ತು. ಸೊ ಚಿಕನ್ ಬಿರಿಯಾನಿನೂ ಸೂಪರಾಗಿತ್ತು ಟೇಸ್ಟು. ಚಿಕನ್ ಬಿರಿಯಾನಿ ನಮಗೆಲ್ಲ ಗೊತ್ತಿರೋ ಹಂಗೆ ಮೈಲ್ಡ್ ಆಗಿರುತ್ತೆ, ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕಾದ ಜಾಗ ಇದು. ಮತ್ತು ಎಕ್ಸ್ಟ್ರಾ ರಾಯ್ತ ಬೇಕಾದರೆ, ಈರುಳ್ಳಿ ಬೇಕಾದರೆ ಸರ್ವ್ ಮಾಡ್ತಾರೆ, ಅಲ್ಲೇ ಇಟ್ಟಿರ್ತಾರೆ, ಬಂದು ನೀವು ಹಾಕ್ಕೊಬೋದು. ಕಿಚನ್ ಎಲ್ಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ತುಂಬ ನೀಟಾಗಿತ್ತು, ಸ್ಪೇಷಿಯಸ್ಸಾಗಿ ಮಾಡ್ಕೊಂಡಿದ್ದಾರೆ ಕುಕ್ ಮಾಡೋದಕ್ಕೆ. ಮತ್ತು ಇಲ್ಲಿ ಬಂದುಬಿಟ್ಟು ಇದು ಮಟನ್ ಚಾಪ್ಸು, ನಾವು ಹೋಗೋಷ್ಟಕ್ಕೆ ಆಲ್ರೆಡಿ ಎಲ್ಲ ಖಾಲಿಯಾಗಿತ್ತು. ಸೊ ನೋಡಿ, ಮಟನ್ ಚಾಪ್ಸು ಕೂಡ ಸಖತ್ತಾಗಿತ್ತು ಆ್ಯಕ್ಚುಲಿ, ನಾನು ಟೇಸ್ಟ್ ಮಾಡಿದೆ. ಇದು ಲೆಗ್ ಸೂಪು, ಫೇಮಸ್ ಅಂತೆ ಅಲ್ಲಿ ಲೆಗ್ ಸೂಪು, ತುಂಬ ಸೆಲ್ ಆಗುತ್ತಂತೆ. ಲೆಗ್ಗು ಕೂಡ ಖಾಲಿ ಆಗಿಬಿಟ್ಟಿತ್ತು. ನಾನು ಎಷ್ಟು ಹೋಗೋಷ್ಟಕ್ಕೆ ಟೈಮು 10:30 ಆಗಿತ್ತು ಅನಿಸುತ್ತೆ, 10:30 ಅಷ್ಟೊತ್ತಿಗೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ನೀವು ಆದಷ್ಟು ಏನಾದರೂ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದರೆ 11 ಗಂಟೆ ಒಳಗಡೆ ಹೋಗಿ ಎಲ್ಲ ಸಿಗುತ್ತೆ ನಿಮಗೆ. 11 ಗಂಟೆ ಮೇಲೆ ಹೋದರೆ ನಿಮ್ಮ ಲಕ್ ಮೇಲೆ ಡಿಪೆಂಡು, ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಮನಿ ದಮ್ ಬಿರಿಯಾನಿ, ಆನಂದ್ ದಮ್ ಬಿರಿಯಾನಿ, ಹೊಸಕೋಟೆ ಬಿರಿಯಾನಿಸ್ಗೆ ಏನೂ ಕಮ್ಮಿ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ಅಂತೂ ತುಂಬ ಇಷ್ಟಪಟ್ಟು ತಿಂತಾ ಇದ್ರು, ಅವ್ರಿಗೆ ಈ ಥರ ಎಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ನನಗೂ ಇಷ್ಟನೇ ನಾನ್ ವೆಜ್ಜು, ಬಟ್ ಅವ್ರು ನನಗಿಂತ ಚೆನ್ನಾಗಿ ತಿನ್ನೋ ಕಾರಣದಿಂದ ಅವ್ರಿಗೆ ತುಂಬ ಇಷ್ಟ ಆಯಿತು. ಯೋಚಿಸ್ತಾ ಇದ್ದೀನಿ ನಿಮಗೆ, ಅದು ಪ್ರತಿಯೊಂದು ಅನ್ನದಲ್ಲೂ ರುಚಿ ನನಗಿನ್ನ ಕೈಯಲ್ಲೇ ಇದೆ ಅನಿಸುತ್ತೆ. ಫ್ಲೇವರು ತಿಂದ ಮೇಲೂ ಕೂಡ ನಾನು ನಾಲ್ಗೆ ಚಪ್ಪರಿಸ್ತಾ ಇದ್ದೆ, ಅಷ್ಟು ಸೂಪರಾಗಿದೆ. ನೆನೆಸ್ಕೊಂಡಾಗೆಲ್ಲ ಆ ಟೇಸ್ಟನ್ನು ನಾನು ರಿಕಲೆಕ್ಟ್ ಮಾಡ್ಕೊಬೇಕು ಹೇಗಿದೆ ಅಂತೇಳಿ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಇದು ಮಟನ್ ಚಾಪ್ಸು, ಮಟನ್ ಚಾಪ್ಸ್ ನೀವು ನೋಡ್ಬೋದು ಏನು ಚೆನ್ನಾಗಿ ಬೆಂದು ಬಿಟ್ಕೊಂಬಿಟ್ಟಿದೆ. ಬಾಯಲ್ಲಿಟ್ಟಿದ ತಕ್ಷಣ ಹಾಗೆ ಮುಳೆಯಿಂದ ಎಲ್ಲ ಬಿಟ್ಕೊತಾ ಇತ್ತು, ಎಣ್ಣೆ ಎಲ್ಲ ಚೆನ್ನಾಗಿ ಹಿಡಿದಿತ್ತು.
ನನಗೀಗಲೂ ಇದನ್ನು ನೋಡ್ತಾ ಇದ್ದರೆ ಹೀಗೆ ತಿಂದೇನೋ ಅನ್ನಿಸ್ತಾ ಇದೆ. ಕಬಾಬು ಎಲ್ಲ ಸಖತ್ತಾಗಿ ಪರ್ಫೆಕ್ಟಾಗಿ ಮಾಡಿದರು. ಆಮೇಲೆ ಮೂಳೆನೂ ಅಷ್ಟೇ, ಹಿಂಗೆ ಅಂದಿದ ತಕ್ಷಣ ಪೀಸ್ ಎಲ್ಲ ಬಿದ್ದೋಗ್ತಾ ಇತ್ತು. ಇದಂತೂ ಸೂಪರಾಗಿದೆ. ಮತ್ತು ಇಲ್ಲಿ ಬಂದುಬಿಟ್ಟು ಅವರೇ ಮಾಡೋದು, ಜೆಂಟ್ಸ್ ಮಾಡೋದು, ಲೇಡೀಸ್ ಮಾಡೋದಿಲ್ಲ. ಅವರು ಪ್ಯಾಷನೇಟ್ ಆಗಿರೋದ್ರಿಂದ ಅವರೇ ಮಾಡ್ತಾರೆ. ತೋರಿಸ್ತಾ ಇದ್ದೀನಿ ಹೇಗೆಲ್ಲ ಮಾಡ್ತಾರೆ, ಜಾಗ ಹೇಗಿದೆ, ಹೇಗೆ ದಮ್ ಕಟ್ತಾರೆ ಅಂತ. ಬನ್ನಿ ಅವ್ರ ಹತ್ರ ಮಾತಾಡಿಸ್ಬಿಟ್ಟು ಸ್ವಲ್ಪ ಇನ್ಫಾರ್ಮೇಷನ್ ತೊಗೊಳೋಣ. ಓಕೆ, ಸೊ ನಿಮಗೆಲ್ಲ ಗೊತ್ತಿರೋ ಹಂಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ ವೀಡಿಯೋದಲ್ಲಿ, ಇವತ್ತು ನಂದಿನಿ ದಮ್ ಬಿರಿಯಾನಿ ಹತ್ರ ಇದ್ದೀನಿ. ಸೊ ನಮ್ಮ ಜೊತೆ ಇವರು ಇದ್ದಾರೆ, ಮಾತಾಡ್ಸೋಣ ಏನು ಎತ್ತ ಅಂತ ಹೇಳಿ ಎಲ್ಲ ಸ್ವಲ್ಪ ಡೀಟೇಲ್ಸ್ ತೊಗೊಂಡಿಲ್ಲ. ಓಕೆ, ಹಾಯ್, ನಮಸ್ತೆ. ಸೊ ನಿಮಗೆ ಇದು ಸ್ಟಾರ್ಟ್ ಮಾಡಬೇಕು ಅಂತ ಹೇಗೆ ಐಡಿಯಾ ಬಂತು? ಸ್ಟಾರ್ಟ್ ಮಾಡಬೇಕಂತ ಹೇಗೆ ಐಡಿಯಾ ಬಂತು ಅಂದರೆ, ಆ್ಯಕ್ಚುಲಿ ನಾವು ಫ್ರೆಂಡ್ಸು ಬಿರಿಯಾನಿ ಪಾರ್ಟೀಸ್ ಆ ಥರ ಮಾಡ್ತಿದ್ವಿ ತುಂಬ ವರ್ಷದಿಂದ. ಇಲ್ಲೇ ನಮ್ಮ ಗಾರ್ಡನ್ ಅಲ್ಲಿ ಫ್ರೆಂಡ್ಸು ಬರೋರು ಟೇಸ್ಟ್ ಮಾಡೋರು ತುಂಬ ಚೆನ್ನಾಗಿದೆ ಬಿರಿಯಾನಿ, ನೀವು ಯಾಕೆ ಟ್ರೈ ಮಾಡ್ಬೋದು, ಇನ್ನು ನಮ್ಗೆ ಕೊಟ್ಟಂಗೆ ಬೇರೆ ಫ್ರೆಂಡ್ಸ್ ಜನಕ್ಕೆಲ್ಲ ಕೊಡ್ಬೋದು, ಚೆನ್ನಾಗಿದೆ, ತುಂಬ ಕಡೆ ನಾವು ತಿಂತಾ ಇರ್ತೀವಿ, ಆದರೆ ಟೇಸ್ಟ್ ಈ ಥರ ಚೆನ್ನಾಗಿದೆ, ನೀವು ಮಾಡಲೇಬೇಕಂತ ಒತ್ತಡ ಮಾಡಿ ಮಾಡಿ ಫ್ರೆಂಡ್ಸ್ ಸೂಪರ್ ಆಗಿತ್ತು. ಆಕ್ಚುಲಿ ಟೇಸ್ಟ್ ಡೆಫಿನೆಟ್ಲಿ ನೀವು ಟ್ರೈ ಮಾಡಿದ್ರೇನೆ ಗೊತ್ತಾಗುತ್ತೆ ಹೇಗಿದೆ ಟೇಸ್ಟ್ ಅಂತ ಹೇಳಿ. ಮತ್ತೆ ಎಷ್ಟು ದಿನ ಆಯ್ತು ಇದು ಸ್ಟಾರ್ಟ್ ಮಾಡಿ, ನೀವು ಎಷ್ಟು ವರ್ಷ ಆಗಿದೆ? ಸ್ಟಾರ್ಟ್ ಮಾಡಿ 2 months ಆಗಿದೆ. 2 ತಿಂಗಳೇನಾ? ಓ ಮೈ ಗಾಡ್, 2 ತಿಂಗಳಿಗೆ ಎಷ್ಟು ಪ್ಲೇಟ್ಸ್ ಹೋಗ್ತಾ ಇದೆ ದಿನಕ್ಕೆ? ಮೇಡಮ್, ಮಟನ್ ಬಿರಿಯಾನಿ 300 ಪ್ಲೇಟ್ಸ್ ಹೋಗುತ್ತೆ, ಚಿಕನ್ ಬಿರಿಯಾನಿ 50 to 100 ಪ್ಲೇಟ್ಸ್. ಓ ಮೈ ಗಾಡ್, ಸೀರಿಯಸ್ಲಿ ನಾನು ಬಂದಾಗ ರಶ್ಶು ಕೂಡ ತೋರಿಸಿದ್ದೀನಿ ನಿಮಗೆ, ತುಂಬಾನೇ ಕ್ರೌಡೆಡ್ ಇರುತ್ತೆ ಇಲ್ಲಿ. 2 ತಿಂಗಳಿಗೆ ಇಷ್ಟು ಚೆನ್ನಾಗಿ ಆಗಿದೆ ಅಂದರೆ ಟೇಸ್ಟ್ ಹೇಗೆ ಕೊಡ್ತಾರೆ ಅಂತ ನೀವೇ ಥಿಂಕ್ ಮಾಡಬೇಕು. ಓಕೆ, ನಮ್ಮ ಬರೋ ಕಸ್ಟಮರ್ಸೇ ಅವರೇ ಬೆಳೆಸ್ತಿದ್ದಾರೆ, ಅವರೇ ಸಪೋರ್ಟ್ ಮಾಡ್ತಿದ್ದಾರೆ, ಅವರಿಂದನೇ ಇಷ್ಟು ರೀಚ್ ಆಗುತ್ತಾಗಿದೆ. ಒಬ್ಬರು ಬಂದು ಒಬ್ಬರು ತಿಂದು ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತಾ ಇದ್ದಾರೆ, ಅದರಿಂದ ಕ್ರೌಡೆಡ್ ತುಂಬಾ ಇದೆ ಇಲ್ಲಿ. ಟೇಸ್ಟ್ ಅಂತೂ ಡೆಫಿನೆಟ್ಲಿ ಚೆನ್ನಾಗಿದೆ. ಮತ್ತೆ ನೀವು ಹೇಗೆ ಶೆಫ್ ನಡ್ತೀರಾ, ನೀವೇ ಮಾಡ್ತೀರಾ? ಇಲ್ಲ ಮೇಡಮ್, ಶೆಫ್ ಯಾರು ಇಲ್ಲ, ನಾವು ಫ್ಯಾಮಿಲಿ ಮೆಂಬರ್ಸ್, ಮತ್ತೆ ನಮ್ದೇ ಓನ್ ರೆಸಿಪಿ, ನಾನೇ ಕುಕ್ ಮಾಡೋದು. ನೀವೇ ಕುಕ್ ಮಾಡೋದು? ಕುಕ್ ಮಾಡೋದು ನಾವೇ, ನಾವೇ ಕುಕ್ ಮಾಡೋದು. ಮತ್ತೆ ಮೀಟ್ ತಗೊಂಬರಕ್ ಹೋಗೋದು ನಾನೇ, ಸ್ಲಾಟ್ರಿಗೆ ಹೋಗಿ ಅಲ್ಲಿ ಕುರಿ ಸೆಲೆಕ್ಷನ್ ಮಾಡ್ತೀನಿ. ನಮ್ಮ ಸೋಲಾರ್ ಸೈಡ್ ನಾಟಿ ಮರಿ ಅಂತನೇ ಯೂಸ್ ಮಾಡ್ತೀನಿ, ಬೇರೆ ಸೈಡ್ ಬರುತ್ತೆ ಪೌಲ್ಟ್ರಿ ಕುರಿ ಬರುತ್ತೆ, ಬೇರೆ ಬೇರೆ ಬ್ರೀಡ್ಸ್ ಬರುತ್ತೆ, ಆದರೆ ನಮ್ಮ ಕೋಲಾರ್ ಮರಿ ಟೇಸ್ಟ್ ಬೇರೆ ಯಾವುದು ಬರಲ್ಲ. ತುಂಬಾನೇ ಫ್ಲೆಶ್ ಆಗಿತ್ತು ಮೀಟು, ಡೆಫಿನೆಟ್ಲಿ ಅವ್ರು ಚಾಯ್ಸ್ ಮಾಡ್ಕೊಂಡು ಬರ್ತಾರೆ. ಇನ್ನೊಂದೇನಂದ್ರೆ ಬಯಲ್ಸೀಮೆಯಲ್ಲಿ ಮೇಯುತ್ತೆ, ಆ ಥರ ಮೇಯ್ದು ಕುರಿ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ಮಾಮೂಲಿ ನಾವು ಪೌಲ್ಟ್ರಿಯಲ್ಲಿ ಫೀಡ್ ಹಾಕಿರೋದು ಟೇಸ್ಟ್ ಬರಲ್ಲ. ಈಗ ಮೀಟ್ಗೆ ಅಂತೇಳಿ ತುಂಬ ಜನ ಪೌಲ್ಟ್ರಿಗಳಲ್ಲಿ ಮಾಡ್ತಾರೆ, ಅಷ್ಟು ಟೇಸ್ಟ್ ಬರಲ್ಲ. ಓಕೆ, ಮತ್ತೆ ಯಾವ್ಯಾವ ದಿನ ನೀವು ಓಪನ್ ಇರ್ತೀರಾ, ಟೈಮಿಂಗ್ಸ್ ಏನು? ಮೇಡಮ್, ನಾವು ವೀಕ್ಲಿ 3 ಡೇಸ್, ಟ್ಯೂಸ್ಡೇ ಫ್ರೈಡೇ ಸಂಡೇ ಮಾರ್ನಿಂಗ್ 7 ಗೆ ಸ್ಟಾರ್ಟ್ ಮಾಡಿ. ಮಾರ್ನಿಂಗ್ 7, ಈವ್ನಿಂಗ್? ಇಲ್ಲ ಮೇಡಮ್, ಈವ್ನಿಂಗ್ ಏನಿಲ್ಲ, 1 ಟೈಮ್ ಕುಕ್ ಮಾಡ್ತೀವಿ, ಅದು ಎಷ್ಟೊತ್ತರ ಇರುತ್ತೋ ಅಷ್ಟೊತ್ತರ್ಗೂ ಸರ್ವ್ ಮಾಡ್ತೀವಿ, ಆವತ್ತು ಕ್ಲೋಸ್. 7 ಗೆ ಬರಬೇಕು ನೀವು, ಲೇಟ್ ಆಗಿ ಬಂದ್ರೆ ನಿಮ್ಮ ಅದೃಷ್ಟ ಸಿಕ್ಕಿದ್ರೆ, ಸಿಕ್ಕಿಲ್ಲ ಅಂದ್ರೆ ಖಾಲಿ ಆಗ್ಬಿಟ್ಟಿರುತ್ತೆ, ಮಾಡೋಕ್ಕಾಗಲ್ಲ. ಓಕೆ, ಸೊ ಬೇರೆ ಏನಾದ್ರೂ ಈಗ ತಕ್ಷಣಕ್ಕೆ ಏನೇನು ಐಟಮ್? ಈಗ ತಕ್ಷಣಕ್ಕೆ ನಾವು ಸ್ಟಾರ್ಟಿಂಗ್ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ವಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಆದ್ರೆ ಜನರು ಹೋಗ್ತಾ ಇದ್ಮೇಲೆ ಮಟನ್ ಚಾಪ್ಸ್, ಕಬಾಬ್, ಕಾಲ್ ಸೊಪ್ಪು ತುಂಬಾ ಬೇಡಿಕೆ ಮಾಡಿದ್ರು. ಕಾಲ್ ಸೊಪ್ಪು ನಾನು ಮಾಡಿದಿಲ್ಲ, ಆಕ್ಚುಲಿ ತುಂಬಾ ಜನ ಕಾಲ್ ಸೊಪ್ಪು ಬೇಕು ಬೇಕು ಅವ್ರ ಒತ್ತಾಯಕ್ಕೋಸ್ಕರ ಮಾಡಿ ಈಗ ಅದು ಇಷ್ಟಪಟ್ಟಿದ್ದಾರೆ, ಕಾಲ್ ಸೊಪ್ಪು ತುಂಬಾ ಹೋಗುತ್ತೆ. ಕಬಾಬ್, ಕಾಯಿ ಸೊಪ್ಪು, ಚಾಪ್ಸ್, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕಬಾಬ್, ಸೊ ಇಷ್ಟು ಸಿಗುತ್ತೆ, ಟ್ರೈ ಮಾಡಿ. ಬೇರೆ ಆಕ್ಚುಲಿ ಕಬಾಬ್ ಬಿರಿಯಾನಿ ಬಂದಿದ್ದು ಸೈಡ್ ಮೆನ್ಯು ಎಲ್ಲ ಜನನೇ ಮಾಡಿಸಿ, ಎಲ್ಲ ಅವರೇ ಮಾಡಿಸಿರೋದು, ಶೆಫ್ ಇದ್ದಾರೆ ಅಂತ ಹೇಳಿ ಮಾಡಿಸಿರೋದು. ಸೊ ನೆಕ್ಸ್ಟ್ ಏನಾದರೂ ಮಾಡಬೇಕು ಅಂತಿದ್ರೆ ಇಡ್ಲಿ? ನೆಕ್ಸ್ಟ್ ಇದೆ ಮೇಡಮ್ ಪ್ಲಾನು, ಆದರೆ ಸದ್ಯಕ್ಕೆ ಈಗ ಇದನ್ನ ನಡೆಸ್ತಾ ಇದ್ದೀನಿ. ನೆಕ್ಸ್ಟ್ ದೋಸೆ ಇಡ್ಲಿ ಕಾನ್ಸೆಪ್ಟ್ ಇದೆ, ಚಾಪ್ಸ್ಗೆ ಇಡ್ಲಿ ಮತ್ತೆ ದೋಸೆ, ಫರ್ದರ್ ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡು. ಸೊ ಅಷ್ಟೇ ಫ್ರೆಂಡ್ಸ್, ಸೊ ಬೇಕಾಗಿರೋದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಡೆಫಿನೆಟ್ಲಿ ವಿಸಿಟ್ ಮಾಡಿ. ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬೆಳಿಗ್ಗೆ 7 o'clock ಬಂದು ಫ್ರೆಂಡ್ಸ್ ಜೊತೆ ಸಖತ್ತಾಗಿ ಮಸ್ತ್ ಮಾಡಿ ಹೋಗ್ಬೋದು ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್.